ಹಿಂದಿ ಬಿಗ್ ಬಾಸ್ ಬಳಿಕ ಅತಿ ಹೆಚ್ಚು ಫೇಮಸ್ ಆಗಿರುವುದು ಕನ್ನಡದ ಬಿಗ್ ಬಾಸ್ ಇನ್ನು ಈ ರಿಯಾಲಿಟಿ ಶೋ ಸಖತ್ ಹಿಟ್ ಆಗಲು ಕಾರಣ ವಿವಾದ ನಾಟಕ ಜಗಳ ಸಂಬಂಧ ಹೀಗೆ ಹತ್ತು ಹಲವು ವಿಷಯಗಳು ಈ ಎಲ್ಲ ವಿಷಯಗಳಿಂದಲೇ ಸಖತ್ ಟಿ ಆರ್ ಪಿಯನ್ನು ಕೂಡ ತನ್ನದಾಗಿಸಿಕೊಂಡಿದೆ ಕನ್ನಡದ ಬಿಗ್ ಬಾಸ್ ಕೇವಲ ಇವಿಷ್ಟೇ ವಿಷಯಗಳಿಂದ ಇಟ್ ಆಗಿಲ್ಲ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಿರುವ ನಟ ಕಿಚ್ಚ ಸುದೀಪ್ ಅವರಿಂದಲೂ ಕೂಡ ಪ್ರಸಿದ್ಧ ಪಡೆದುಕೊಂಡಿದೆ ಬೇರೆ ಬೇರೆ ಭಾಷೆಗಳಿಂದಲೂ ಕನ್ನಡ ಬಿಗ್ ಬಾಸ್ ಗತ್ತು ಗಮ್ಮತ್ತನ್ನ ಉಳಿಸಿಕೊಂಡು ಬರುತ್ತಿರೋದು ಕಿಚ್ಚ ಆಡುವ ಮಾತುಗಳು ಎಂದರೆ ತಪ್ಪಾಗೋದಿಲ್ಲ ಹೌದು ಸ್ಪರ್ಧಿಗಳಿಗೆ ಕಿವಿ ಮಾತನ್ನ ಹೇಳುವ ರೀತಿ ತಪ್ಪಾದಾಗ ತಿದ್ದಿ ಮುನ್ನಡೆಸುವ ರೀತಿ ಉತ್ತಮ ಕೆಲಸ ಮಾಡಿದವರಿಗೆ ಬೆನ್ನು ತಟ್ಟುವ ಹಾಗೆ ಹಲವಾರು ವಿಷಯಗಳು ಜೊತೆಗೆ ಕಿಚ್ಚ ಕಾರ್ಯಕ್ರಮ ನಡೆಸಿಕೊಡುವ ರೀತಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನ ಕಿಚ್ಚ ಸುದೀಪ್ ಅವರು ಈ ಒಂದು ರಿಯಾಲಿಟಿ ಶೋಗೆ ಹೋಸ್ಟ್ ಮಾಡಲು ಎಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಹಾಗಾದ್ರೆ ಬನ್ನಿ ಕಿಚ್ಚ ಸುದೀಪ್ ಅವರು ಒಂದು ಸೀಸನ್ಗೆ ಎಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸತತವಾಗಿ ಹತ್ತು ಸೀಸನ್ ಗಳನ್ನ ಓಸ್ಟ್ ಮಾಡುತ್ತಿರುವ ಕಿಚ್ಚ ಸುದೀಪ್ ಅವರು ಹನ್ನೊಂದನೇ ಸೀಸನ್ ಅನ್ನು ಕೂಡ ಓಸ್ಟ್ ಮಾಡ್ತಿದ್ದಾರೆ ಹೌದು ಈ ಸೀಸನ್ ಶುರುವಾಗುವ ಮುನ್ನವೇ ಕಿಚ್ಚ ಸುದೀಪ್ ಅವರು ಈ ಬಾರಿ ನಿರೂಪಕನಾಗಿ ಭಾಗವಹಿಸುವುದಿಲ್ಲ ಎನ್ನುವ ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿತ್ತು ಆದರೆ ಈ ಸೀಸನ್ನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರೇ ಪೋಸ್ಟ್ ಮಾಡ್ತಿದ್ದಾರೆ ಆದರೆ ಇದೀಗ ಶಾಕಿಂಗ್ ಅಂತೆ ಕಿಚ್ಚ ಸುದೀಪ್ ಅವರು ತನ್ನ ಟ್ವಿಟ್ಟರಲ್ಲಿ ಪೋಸ್ಟನ್ನು ಹಾಕಿದ್ದು ಪ್ರೇಕ್ಷಕರು ನಿಜಕ್ಕೂ ಬಹಳ ಬೇಸರವಾಗಿದ್ದಾರೆ ಹೌದು ನಿರೂಪಕನಾಗಿ ಇದು ನನ್ನ ಲಾಸ್ಟ್ ಬಿಗ್ ಬಾಸ್ ಶೋ ಹತ್ತು ವರ್ಷಗಳ ಕಾಲದಿಂದಲೂ ನೀವು ನನ್ನ ಮತ್ತು ಬಿಗ್ ಬಾಸ್ ಶೋನ ಸಿಕ್ಕಾಪಟ್ಟೆ ಪ್ರೀತಿ ಮಾಡುತ್ತಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಈ ಒಂದು ಶೋನ ನಾನು ಯಾವಾಗಲೂ ಪ್ರೀತಿಸುತ್ತಿದ್ದೇನೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇನ್ನ ಮುಂದಿನ ಸೀಸನ್ನಲ್ಲಿ ಯಾವ ಒಬ್ಬ ನಟ ಈ ಒಂದು ಶೋನ ನಡೆಸುತ್ತಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ಆದರೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕಿಚ್ಚ ಸುದೀಪ್ ಅವರು ಕನ್ನಡದ ಅತಿ ದೊಡ್ಡ ಕಾರ್ಯಕ್ರಮವಾಗಿರುವ ಬಿಗ್ ಬಾಸ್ನಲ್ಲಿ ನಿರೂಪಕನಾಗಿ ಭಾಗವಹಿಸಲು ಎಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎನ್ನುವ ವಿಚಾರವೂ ಆಗ್ತಿದೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಕಲರ್ಸ್ ಕಾರಣವೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಕಿಚ್ಚ ಸುದೀಪ್ ಅವರು ಮೂರು ಸೀಸನ್ಗಳಿಗೆ ಇಪ್ಪತ್ತು ಕೋಟಿ ಸಂಭಾವನೆಯನ್ನ ಪಡೆದುಕೊಂಡಿದ್ರು ಬಿಗ್ ಬಾಸ್ ಕಾಣ ಸೀಸನ್ ಎಂಟು ಶೋನ ಓಸ್ಟ್ ಮಾಡಲು ಕಿಚ್ಚ ಸುದೀಪ್ ಅವರು ಏಳು ಕೋಟಿ ಸಂಭಾವನೆಯನ್ನ ಪಡೆದಿದ್ರಂತೆ ಇನ್ನ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿ ಹೈಯೆಸ್ಟ್ ಟಿಆರ್ಪಿಯನ್ನ ಪಡೆದುಕೊಂಡಿದ್ದು ಬಿಗ್ ಬಾಸ್ ಕಾಣ ಸೀಸನ್ ಹತ್ತು ಈ ಒಂದು ಶೋ ಅಲ್ಲಿ ಓಸ್ಟ್ ಮಾಡಲು ಕಿಚ್ಚ ಸುದೀಪ್ ಅವರು ಬರೋಬ್ಬರಿ ಹನ್ನೊಂದು ಕೋಟಿ ಹಣವನ್ನ ಸಂಭಾವನೆಯಾಗಿ ಪಡೆದಿದ್ರು ಆದರೆ ಇದೀಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಲು ಬರೋಬ್ಬರಿ ಹದಿಮೂರು ಕೋಟಿ ಹಣವನ್ನ ಸಂಭಾವನೆಯಾಗಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ವರದಿಗಳ ಪ್ರಕಾರ ತಿಳಿದು ಬಂದಿದೆ ಹೌದು ಕಿಚ್ಚ ಸುದೀಪ್ ಅವರು ಸೀಸನ್ ಸೀಸನ್ಗೆ ಎರಡರಿಂದ ಮೂರು ಕೋಟಿ ಹಣವನ್ನ ಹೆಚ್ಚಿಸಿಕೊಂಡಿದ್ದಾರೆ ಸದ್ಯಕ್ಕೆ ಹನ್ನೊಂದನೇ ಸೀಸನ್ ನಿರೂಪಕನಾಗಿ ಮಾಡಲು ಕಿಚ್ಚ ಸುದೀಪ್ ಅವರು ಬರೋಬ್ಬರಿ ಹದಿಮೂರು ಕೋಟಿ ಸಂಭಾವನೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಮುಂದಿನ ಸೀಸನ್ನಲ್ಲಿ ಯಾವ ಒಬ್ಬ ನಟ ನಿರೂಪಕನಾಗಿ ಬರ್ತಾರೆ ಬಿಗ್ ಬಾಸ್ ಮನೆಯನ್ನು ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳನ್ನು ಯಾವ ಥರ ನಿಭಾಯಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ ಹೀಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ